हेलो माय डियर स्टूडेंट्स, वेलकम टू द क्लास। ओके, व्याघ्र गीते बगे तिळ्को ಏನು ಅಗದ್ಯ ಭಾಗವನ್ನ ನೋಡ್ತಾ ಇದೀವಿ। ಲಾಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಿ ಒಂದು ಹುಲಿ ಮತ್ತೆ ಶಾನುಭೋಗರ ನಡುವೆ ಹಲವಾರು ಪ್ರಸಂಗಗಳು ನಡೀತಾ ಇವೆ। ಅದೇ ಮುಂದೆ ಏನಾಗ್ತಿದೆ ಇಲ್ಲಿ ಒಂದು ಹೇಳಿದೆನಿ, ಭರತಖಂಡದಲ್ಲಿ ಇರುವಂತ ಹುಲಿಗಳು ಯಾವತ್ತೂ ಕೂಡ ತಮ್ಮ ಧರ್ಮವನ್ನ ಬಿಡೋದಿಲ್ಲ ಅಂತ। ಎಂತ ಪ್ರಸಂಗ ಬಂದರೂ ಕೂಡ ತಮ್ಮ ಧರ್ಮವನ್ನು ಬಿಟ್ಟು ನಡೆಯೋದಿಲ್ಲ ಅನ್ನೋ ಒಂದು ಉದಾಹರಣೆ ಮೂಲಕ ಈ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ। ಇಲ್ಲಿ ಶಾನುಭೋಗರು ಮತ್ತು ಹುಲಿಯ ಕೆಲವು ಪ್ರಸಂಗಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ। ನಿನ್ನೆ ತರಗತಿಯಲ್ಲಿ ಏನಾಯಿತು, ಶಾನುಭೋಗರನ್ನು ನೋಡುತ್ತೆ ದೂರದಲ್ಲಿರುವಂಥ ಹುಲಿ, ಅದು ಏನು ಶಾನುಭೋಗರು ದುಂಡು ದುಂಡಾಗಿ ಒಂದು ದಷ್ಟು ಪುಟ್ಟ ಪುಷ್ಟವಾದಂತಹ ಒಂದು ದೇಹವನ್ನು ಹೊಂದಿದ್ರು। ಹುಲಿಗೂ ಕೂಡ ಆನಂದ ಅನ್ನಿಸ್ತು, ಯಾಕಂದರೆ ಇಂಥ ದಷ್ಟಪುಷ್ಟವಾದಂತಹ ಒಂದು ಬೇಟೆ ನನಗೆ ಇವತ್ತು ಕಾದಿದೆ, ಇದನ್ನು ಬೇಟೆಯಾಡಬೇಕು, ನನ್ನ ಹೊಟ್ಟೆಯನ್ನು ತುಂಬಿಸ್ಕೋಬೇಕು ಅಂತ ಹೇಳಿ ಸಂತೋಷ ಪಡುತ್ತೆ। ಅದರಲ್ಲಿ ಒಂದು ಕೊರತೆ ಕೂಡ ಇರುತ್ತೆ। ಹುಲಿ ಏನು ಅಂತಂದರೆ, ಹುಲಿ ಧರ್ಮ ಏನು ಅಂತಂದರೆ, ಶತ್ರುವೇ ಇರಲಿ ಹಿಂದೆ ಅಂದರೆ ಬೆನ್ನಿನ ಹಿಂದೆ ನಿಂತು ಯಾವುದೇ ಪ್ರಾಣಿಯನ್ನಾಗಲಿ ವ್ಯಕ್ತಿಯನ್ನಾಗಲಿ ಸಾಯಿಸೋದಿಲ್ಲ, ಅದು ಅದರ ಧರ್ಮ। ಯಾವ ರೀತಿ ಬೇಟೆಯಾಡಬೇಕು ಅಂತಂದರೆ, ಹುಲಿ ಧರ್ಮ ಏನು ಅಂದರೆ ಮುಖಾಮುಖಿಯಾಗಿ, ಅಭಿಮುಖವಾಗಿ ಅಂತಂದ್ರೆ ಏನು, ಮುಖಾಮುಖಿ ಎದುರುಗಡೆ ನಿಂತನೇ ಬೇಟೆ ಆಡೋದು ಹುಲಿಯ ಧರ್ಮ। ಆದರೆ ಇಲ್ಲಿ ಏನು ಕೊರತೆ ಇತ್ತು ಅಂತಂದರೆ, ಶಾನುಭೋಗರ ಬೆನ್ನು ಮಾತ್ರ ಹುಲಿಗೆ ಕಾಣಿಸ್ತಾ ಇತ್ತು, ಮುಖ ಅಭಿಮುಖವಾಗಿ ಇರಲಿಲ್ಲ। ಮುಂದೆ ಶಾನುಭೋಗರು ಹೋಗ್ತಾ ಇದ್ರು, ಶಾನುಭೋಗರ ಹಿಂದುಗಡೆ ಹುಲಿ ಇತ್ತು। ಹುಲಿ ಒಂದು ಯೋಚನೆಯನ್ನು ಮಾಡ್ತೈತಿ, ಏನು ಅಂತಂದರೆ, ಹೇಗಾದರೂ ನಿಶಬ್ದವಾಗಿ ಹೋಗಿ ಇನ್ನೊಂದು ಬಡ ಬಂದು ಬೆಕ್ಕು ಅಂತ ಹೇಳಿದ್ನೆ। ಹುಲಿಯ ಬಡ ಬಂದು ಅಂತಂದರೆ ಯಾವುದು, ಬೆಕ್ಕು, ಬೆಕ್ಕಿನ ರೀತಿಯಲ್ಲಿ ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡು, ವ್ಯಾಪ್ತಿಯೊಳಗೇನು ಗಾತ್ರದಲ್ಲಿ ಚಿಕ್ಕದಾಗಿ ಮಾಡಿಕೊಂಡು ಶಾನುಭೋಗರ ಹತ್ತಿರ ಹೋಗಿ ಅವರ ತಲೆ ಮೇಲಿಂದ ಮುಂದೆ ಜಿಗಿದು ಟರ್ನ್ ಆಗಬೇಕು, ಟರ್ನ್ ಅಂದರೆ ಏನು, ಮುಖಾಮುಖಿ ಆಗಬೇಕು, ಅಭಿಮುಖವಾಗಿ ನಿಂತು ಅವರನ್ನು ಸಾಯಿ ಕೊಂದು ತಿನ್ನಬೇಕು ಅಂತ ಹೇಳಿ ಹುಲಿ ಯೋಚನೆ ಮಾಡುತ್ತೆ। ಹಾಗಾದರೆ ಮುಂದೇನಾಗುತ್ತೆ, ಅದು ಯೋಚನೆ ಮಾಡಿದ ರೀತಿಯಲ್ಲಿ ಸಕ್ಸಸ್ ಆಗುತ್ತಾ ಅಥವಾ ಇಲ್ಲ, ಶಾನುಭೋಗರು ಬದುಕ್ತಾರಾ ಅಥವಾ ಇಲ್ಲಿ ಹುಲಿ ಬೇಟೆಯನ್ನು ಆಡುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣ। ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು। ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ ಆರನೇ ಇಂದ್ರಿಯ ಒಂದಿದೆ ಎಂದು ಬಲ್ಲವರು ಹೇಳುತ್ತಾರೆ। ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು। ಇಲ್ಲಿ ನೋಡ್ರಿ, ಶಾನುಭೋಗರು ಮುಂದೆ ಹೋಗ್ತಿದ್ದಾರೆ, ಶಾನುಭೋಗರ ಹಿಂದುಗಡೆ ಹುಲಿ ಇದೆ, ಆದರೆ ಅವರು ತಿರುಗಿ ಆ ಹುಲಿ ಮುಖವನ್ನು ನೋಡೇ ಇಲ್ಲ। ಆದರೂ ಕೂಡ ಮನುಷ್ಯನಲ್ಲಿ ಎಷ್ಟು ಇಂದ್ರಿಯಗಳಿದೆ, ಪಂಚೇಂದ್ರಿಯಗಳು ಅಂತ ಹೇಳಿ ಕರಿತೀವಿ ನಾವು, 5 ಇಂದ್ರಿಯಗಳು ಅಂತ ಹೇಳಿ, ಒಂದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನು ಪಂಚೇಂದ್ರಿಯಗಳು ಅಂತ ಹೇಳಿ ಕರಿತೀವಿ। ಆದರೆ ಪಂಚೇಂದ್ರಿಯಗಳಿಗೆ ಗೋಚರವಾಗದಂತಹ ಒಂದು ವಿಷಯ ಶಾನುಭೋಗರ ಆರನೆಯ ಇಂದ್ರಿಯಕ್ಕೆ ತಿಳಿತು ಅಂತ ಹೇಳ್ತಾರೆ। ಹಾಗಾದರೆ ಆರನೇ ಇಂದ್ರಿಯ ಅಂತಂದರೆ ಯಾವುದು ಇರಬಹುದು? ಅವರ ಮನಸ್ಸು. ಅವರ ಮನಸ್ಸಿಗೆ ಏನಾಯಿತು ಅಂತಂದರೆ, ಹುಲಿ ಇರೋದು ಅವ್ರಿಗೆ ಜಾಗೃತವಾಗಿ, ಆದರೂ ಹುಲಿ ಐತಿ ಅನ್ನೋದು, ಎಲ್ಲೋ ನನ್ನ ಹಿಂದುಗಡೆ ಅಥವಾ ನನ್ನ ಸುತ್ತಮುತ್ತ ಹುಲಿ ಇದೆ ಅನ್ನೋದು ಆರನೆಯ ಇಂದ್ರಿಯ ಮೂಲಕ ಜಾಗೃತವಾಗಿ ಹುಲಿ ಅವರ ಹತ್ರ ಬಂದದ್ದು ತಿಳಿಯುತ್ತೆ। ಆದರೆ ಅವರೇನು ತಿರುಗಿ ಆ ಹುಲಿಯ ಮುಖವನ್ನು ನೋಡಿರಲಿಲ್ಲ, ಎಲ್ಲೋ ಅವರು ಒಂದು ಮನಸ್ಸಲ್ಲಿ ಏನು, ಎಲ್ಲೋ ಹುಲಿ ಬರ್ತಾ ಇದೆ, ಒಂದು ಶಬ್ದ ಆಗಿರ್ಬೋದು, ಇನ್ನೊಂದು ಅದು ಉಸಿರಾಡಿಸಿದ್ರೂ ಕೂಡ ಜೋರಾದ ಒಂದು ಶಬ್ದ ಕೂಡ ಆಗ್ತಿರುತ್ತೆ, ಅದರಿಂದ ಕೂಡ ತಿಳ್ಕೊಂಡಿರ್ಬೋದು, ಸೂಕ್ಷ್ಮವಾದಂತಹ ಒಂದು ಶಬ್ದದಿಂದ ಶಾನುಭೋಗರು ತಿಳ್ಕೊಂಡಿರ್ಬೋದು. ಆದರೆ ಹುಲಿ ಕೂಡ ಜಾಗೃತವಾಗಿತ್ತು, ಏನೂ ಶಬ್ದ ಮಾಡಲಾರ್ದೇನೆ ಶಾನುಭೋಗರ ಹತ್ರ ಹೋಗಿ ಜಿಗಿದು ಅವರ ಮುಂದಿಂದ ಬೇಟೆ ಆಡಬೇಕು ಅಂತ ಹೇಳಿ ಅದು ಕೂಡ ಯೋಚನೆ ಮಾಡಿತ್ತು. ಹುಲಿಗೆ, ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರೂ ಬಲ್ಲರು. ಹುಲಿಗೆ ಹೊಳೆದ ಯೋಚನೆಯೇ ಅವರಿಗೂ ಹೊಳೆಯಿತು. ಹುಲಿ ಹತ್ತಿರ ಬಂದು ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರು ಹಿಂದಿರುಗಿ ಬಂದ ದಾರಿಯಲ್ಲಿ ಪುನಃ ನಡೆದರು. ಇಲ್ಲಿ ನೋಡ್ರಿ, ಸ್ಪಷ್ಟವಾಗಿ ಆ ಸೆಂಟೆನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹುಲಿ ಏನ ಅಂತ ಹೇಳಿ ಅನ್ಕೊಂಡಿತ್ತು, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಶತ್ರು ಆದರೂ ಕೂಡ ಹಿಂದಿನಿಂದ ಹೋಗಿ
ಕೊಲ್ಲೋದಿಲ್ಲ ಅಂತ ಹೇಳಿ ಹೇಳಿದ್ದೆ ಹುಲಿ. ಅದೇ ರೀತಿ ಇಲ್ಲಿನೂ ಕೂಡ ಏನಂದರೆ ಶಾನುಭೋಗರು ಕೂಡ ಹುಲಿಯ ಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ. ಹುಲಿ ಹಿಂದಿನಿಂದ ಮೇಲೆ ಬೀಳೋದಿಲ್ಲ ಅಂತ ಹೇಳಿ ಶಾನುಭೋಗರಿಗೆ ಕೂಡ ಗೊತ್ತಿತ್ತು. ಅಂದರೆ ಹುಲಿಗೆ ತಿಳಿದಂತಹ ಯೋಚನೆ ಶಾನುಭೋಗರಿಗೆ ಕೂಡ ತಿಳಿತು ಅಂತ. ಹುಲಿ ಏನಾಯಿತು ಅಂತಂದರೆ ಶಾನುಭೋಗರ ಹತ್ರ ಬಂದು ನೆಗೆಯಿತು. ನೆಗೆಯಿತು ಅಂತಂದರೆ ಶಾನುಭೋಗರ ತಲೆಯ ಮೇಲಿಂದ ಜಿಗಿದು ಮುಂದೆ ಬಂತು. ಅದು ತಮ್ಮ ಅಂದರೆ ಶಾನುಭೋಗರ ತಲೆಯ ಮೇಲಿಂದ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಏನು ಮಾಡಿದರು ಅಂತಂದರೆ ಸ್ವಲ್ಪ ಅಲ್ಲೇ ಬಾಗಿದ್ರು. ಅದು ಏನು ಮಾಡಬೇಕು, ಹಿಂದಿಂದ ಜಿಗಿದೈತಿ ಅಂತಂದರೆ ಮುಖ ಏನಾಗಿರುತ್ತೆ, ಅದು ಮುಂದೆ ಆಗಿರುತ್ತೆ. ಜಿಗಿದು ಒಳ್ಳೆ ಶಾನುಭೋಗರ ಕಡೆ ಟರ್ನ್ ಆಗಬೇಕು. ಅಷ್ಟೊತ್ತಿಗೆ ಅದು ಜಿಗಿಯೋ ಹೊತ್ತಿಗೆ ಏನಾಯಿತು, ಅದು ಜಿಗಿತು. ಜಿಗಿದ ನೆಲಕ್ಕೆ ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗೋದ್ರೊಳಗೆ ಶಾನುಭೋಗರು ಏನು ಮಾಡಿದರು, ತಾವು ಬಂದು ಯಾವ ದಾರಿಯಿಂದ ಬರ್ತಾಯಿದ್ರು ಆ ಕಡೆನೇ ಪುನಃ ತಿರುಗಿ ಹೊರಟ್ರು. ಆದರೆ ಈಗ ಮತ್ತೆ ಏನಾಯಿತು, ಹುಲಿ ಜಿಗಿದ್ರೂ ಕೂಡ ಪುನಃ ಶಾನುಭೋಗರ ಮುಖ ಕಾಣಿಸ್ಲಿಲ್ಲ, ಬೆನ್ನೆ ಕಾಣಿಸ್ತು. ಯಾಕಂದರೆ ಹುಲಿಯ ಧರ್ಮ ಏನಿದೆ ಅನ್ನೋದು ಶಾನುಭೋಗರಿಗೂ ಕೂಡ ಗೊತ್ತು. ಅದಕ್ಕಾಗಿ ಏನು ಮಾಡ್ತಾರೆ, ಅವರು ಭಯಭೀತರಾಗೋದಿಲ್ಲ, ನಾನು ಬೆನ್ನು ತೋರಿಸಿದ್ನಿ ಅಂದರೆ ನನ್ನನ್ನದು ಸಾಯೋದಿಲ್ಲ ಅಂತ ಹೇಳಿ ಅದು ಮುಂದೆ ಜಿಗಿದ ತಕ್ಷಣ ಶಾನುಭೋಗರು ಏನು ಮಾಡ್ತಾರೆ, ಮತ್ತೆ ಬಂದಂತಹ ದಾರಿಯಲ್ಲಿಯೇ ಪುನಃ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ತಿರುಗಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಇಲ್ಲಿ ಹುಲಿ ಏನು ಮಾಡಿತು, ಶಾನುಭೋಗರ ತಲೆಯ ಮೇಲಿಂದ ಮುಂದೆ ಜಿಗಿತು. ಜಿಗಿದು ಪುನಃ ಟರ್ನ್ ಆಗಿ ಅಂದರೆ ತಿರುಗಿ ಶಾನುಭೋಗರನ್ನು ನೋಡೋಟಿಗೆ ಶಾನುಭೋಗರಿಗೆ ಏನು ಮಾಡಿದೆ, ಪುನಃ ಬೆನ್ನು ತಿರುಗಿ ಅಂದರೆ ಹುಲಿಯ ಕಡೆಗೆ ಬೆನ್ನು ತಿರುಗಿಸಿ ಹೋಗ್ತಾ ಇದ್ದಾರೆ. ಇಲ್ಲಿ ಕೂಡ ಅದರ ಯೋಚನೆ ಏನಾಯಿತು, ವಿಫಲ ಆಯಿತು. ಆದರೂ ಕೂಡ ಹುಲಿ ಬಿಡೋದಿಲ್ಲ, ತನ್ನ ಪ್ರಯತ್ನಗಳನ್ನು ಮಾಡ್ತಾನೆ ಹೋಗುತ್ತಾ. ಆದರೆ ಇಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಹೇಗಾದರೂ ಬೇಟೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈ ಮೊದಲ ಪ್ರಯತ್ನವನ್ನು ಮಾಡ್ತಾ ಹುಲಿ ಮಾಡುತ್ತೆ. ಆದರೆ ಹುಲಿಯ ಮುಖ ಏನಾಯಿತು, ಬೆಚ್ಚಾಯಿತು ಅಂದರೆ ಸಪ್ಪೆ ಆಯಿತು. ಅಂದರೆ ಅದಕ್ಕೆ ಬೇಜಾರಾಯಿತು, ಏನು ಬೇಟೆ ಸಿಗಲಿಲ್ಲಲ್ಲ. ಪುನಃ ಶಾನುಭೋಗ ಆ ವ್ಯಕ್ತಿ ಏನು ಮಾಡಿದೆ, ತನ್ನ ಬೆನ್ನನ್ನೇ ನನಗೆ ತೋರಿಸ್ತಿದ್ದಾನೆ ಅಂತ ಹೇಳಿ ಹುಲಿ ಏನು ಮಾಡುತ್ತೆ, ಮತ್ತೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೆ ಬೇಜಾರು ಮಾಡಿಕೊಂಡು ನಿಲ್ಲುತ್ತೆ. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು, ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ. ಇಲ್ಲೇನು ಅಂತಂದರೆ ಒಂದು ಕಡೆ ಬೇಜಾರಾಯಿತು, ಏನು ಬೇಟೆ ಸಿಗಲಿಲ್ಲ ಅಂತ ಹೇಳಿ, ಇನ್ನೊಂದು ಕಡೆ ಶಾನುಭೋಗರ ವಿಷಯಕ್ಕೆ ಹುಲಿ ಕೂಡ ಮೆಚ್ಚಿಕೊಂಡಿತ್ತು. ಕಾರಣ ಏನು ಅಂತಂದರೆ ತನಗೆ ಎದುರಾಳಿನೇ ಇಲ್ಲ ಅಂತ ಹೇಳಿ ಬದುಕ್ತಿದ್ದಂತಹ ಹುಲಿಗೆ ಇವತ್ತು ಒಬ್ಬ ಸಮನಾದಂತಹ ಪೈಪೋಟಿ ನೀಡುವಂತಹ ವ್ಯಕ್ತಿ ಸಿಕ್ಕಿದ್ದಾನೆ ಅಂತ ಹೇಳಿ ಸಂತೋಷ ಪಡುತ್ತೆ. ಅಂದರೆ ಅವನ ವ್ಯಕ್ತಿತ್ವವನ್ನು, ಶಾನುಭೋಗರ ವ್ಯಕ್ತಿತ್ವವನ್ನು ಮೆಚ್ಚಿಕೊಳ್ಳುತ್ತೆ. ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ತಿಂದ್ರ ಇಂತಹ ವ್ಯಕ್ತಿನೇ ತಿನ್ನಬೇಕು ಅಂತ ಹೇಳಿ ಪುನಃ ಮತ್ತೆ ತಲೆ ಮೇಲಿಂದ ಜಿಗಿಯುತ್ತೆ. ಈ ಸಲವೂ ಕೂಡ ಏನಾಯಿತು, ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಇಲ್ಲಿ ಶಾನುಭೋಗರು ಕೂಡ ಸರಿಯಾದ ಯೋಚನೆಯ ಮೂಲಕ ನಡೀತಾ ಇದ್ರು. ಯಾವಾಗ ಅದು ಜಿಗಿಯುತ್ತೋ ಮತ್ತೆ ಪುನಃ ನಾನು ಟರ್ನ್ ಆಗಬೇಕು ಅಂದರೆ ತಿರುಗಬೇಕು. ಕೇವಲ ಹುಲಿಗೆ ಮುಖವನ್ನು ತೋರಿಸಬಾರ್ದು, ಕೇವಲ ಬೆನ್ನನ್ನು ಮಾತ್ರ ತೋರಿಸಬೇಕು ಅಂತ ಹೇಳಿ ಶಾನುಭೋಗರು ಅದಕ್ಕೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂತಹ ಧಕ್ಕೆ ಬಂತಲ್ಲ ಎಂದು ಯೋಚನೆ. ಅಂದರೆ ಯಾವುದು ತನ್ನ ಧರ್ಮವನ್ನು ಬಿಟ್ಟು ಸಹಿಸೋದಕ್ಕೂ ಕೂಡ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಅದಕ್ಕೆ ಏನಾಗ್ತಿದೆ, ತುಂಬ ಹಸಿವು ಕೂಡ ಆಗ್ತಾ ಇದೆ. ನಾಳೆ ಇತರ ವ್ಯಾಘ್ರಗಳೆದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತಿತು, ಮೇಲೆ ಬಿದ್ದೆ ಬಿಡಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಹೊಳೆ ಇದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ. ಇಲ್ಲೇನಾಯಿತು, ನಾಳೆ ಇತರ ವ್ಯಾಘ್ರಗಳೆದುರಿಗೆ ತನ್ನ ಗೌರವ ಇಷ್ಟಕ್ಕೆ ನಿಂತಿತು, ಮೇಲೆ ಬಿದ್ದು ಬಿಡಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಹೊಳೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ. ಅಂದರೆ ಈಗ ಆ ಮನುಷ್ಯನನ್ನು ಭೇಟಿ ಆಡದೇ ಇದ್ದರೆ ಇತರ ವ್ಯಾಘ್ರಗಳು ಕೂಡ ಹೆದರೋದಿಲ್ಲ, ಅಂದರೆ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿ ಅಂದ್ಕೊಳ್ತು. ಹೇಗಾದರೂ ಮಾಡಿ ಮೇಲೆ ಬಿದ್ದು ಸಾಯಿಸ್ಲಾ ಅಂತ ಹೇಳಿ ಯೋಚನೆ ಮಾಡಿತು. ಒಂದು ಕ್ಷಣ ಅನ್ನಿಸ್ತು,
ಏನೋ ಒಂದು ರೀತಿ ಹುಲಿಯ ಮನಸ್ಸಲ್ಲಿ ಏನಾಯಿತು, ಗೊಂದಲಗಳು ಪ್ರಾರಂಭವಾದವು. ಆ ಗೊಂದಲಗಳು ಮತ್ತೆ ಪುನಃ ಏನು ಪ್ರಯತ್ನ ಮಾಡುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತು ಹೇಳಿದಂತಹ ಪಾಠವನ್ನು ಸ್ಪಷ್ಟವಾಗಿ ಓದಿ. ಓಕೆ, ಬೈ ಸ್ಟೂಡೆಂಟ್ಸ್.